ಕುಮಾರಸ್ವಾಮಿ ಅವರನ್ನ ಕರಿಯ ಎಂದು ಸಂಬೋಧಿಸಿದ ಜಮೀರ್ ಅಹಮದ್ ಖಾನ್. ಕಾಂಗ್ರೆಸ್ ಶಾಸಕ ಸಚಿವ ಜಮೀರ್ ಅಹಮದ್ ಕ್ಷಮೆಯಾಚಿಸಿದ್ದಾರೆ. ನಾನು ಅವರನ್ನ ಕರಿಯಣ್ಣ ಅಂತಿದ್ದೆ, ಅವರು ಗುಳ್ಳ ಎನ್ನುತ್ತಿದ್ದರು. ಜೆಡಿಎಸ್ ಮುಖಂಡರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದ ಜಮೀರ್ ಅಹಮದ್ ಖಾನ್. ಈ ಕೋನ್ ಬಲ್ರಾಸು ಅಮರ ಕಾಲ ಕುಮಾರಸ್ವಾಮಿ, ಈ ಕೋನ್ ಬಲ್ರಾಸು ಅಮರ ಕಾಲ ಕುಮಾರಸ್ವಾಮಿ, ಈ ಕೋನ್ ಬಲ್ರಾಸು ಅಮರ ಕಾಲ ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್ ಡಿ ಕೆ ವಿರುದ್ಧ ಜಾತಿ ನಿಂದನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಜಮೀರ್ ಅಹಮದ್ ಖಾನ್ ವಿರುದ್ಧ ದೂರು ದಾಖಲಾಗಿದೆ. ಈಗ ವಕೀಲ ಆರ್ ಎಲ್ ಎನ್ ಮೂರ್ತಿ ಅವರಿಂದ ಈ ದೂರು ದಾಖಲಾಗಿದ್ದು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿರುವ ವಕೀಲರು. ಇದರ ಜೊತೆಗೆ ಆರ್ ಎಲ್ ಎನ್ ಮೂರ್ತಿ ಅವರು ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಕ್ಷೇತ್ರದಿಂದ ಶಾಸಕನಾಗಿ ಆಯ್ಕೆಯಾಗಿದ್ದು ಭಾರತದ ಸಂವಿಧಾನವನ್ನ ಹಾಗೂ ಭಾರತದ ಕಾನೂನನ್ನ ಉಲ್ಲಂಘನೆ ಮಾಡದೆ ಅದರ ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೇನೆ ಎಂದು ಪ್ರಮಾಣವನ್ನ ಸ್ವೀಕರಿಸಿ ತಮ್ಮ ರಾಜಕೀಯ ದ್ವೇಷದಿಂದ ಹಾಗೂ ವೈಯಕ್ತಿಕ ದ್ವೇಷದಿಂದ ನಮ್ಮ ಸಮುದಾಯದ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರಿಗೆ ಜಾತಿ ನಿಂದನೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿ ವಿರೋಧಿಸಿ ಒಕ್ಕಲಿಗರ ಸಮುದಾಯಕ್ಕೆ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜಾತಿ ನಿಂದನೆಯಾಗಿದೆ ಎಂದು ದೂರನ್ನ ದಾಖಲಿಸಿದ್ದಾರೆ. ಅವತ್ತು ಅವ್ರ ಪ್ರೀತಿಯಿಂದ ನನಗೆ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದ್ದೆ. ಇವತ್ತಿಂದ ಇಲ್ಲ, ಅವತ್ತಿನ ಭಾಳ ಸತಿ ಹೇಳಿದ್ದೀನಿ ನಾನು. ಈ ಇವತ್ತು ಏನಾಗಿದೆ, ಈ ಚುನಾವಣೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಆ ದೊಡ್ಡ ಇಶ್ಯೂ ಮಾಡೋದು ಇವತ್ತೇನು, ಮೊದಲೇ ಬಾರಿ ನಾನು ಹೇಳ್ತಾ ಇಲ್ಲ ಕರೆಯೋಣ ಅಂತ. ಅವತ್ತಿಂದನೂ ನಾನು ಕುಮಾರಸ್ವಾಮಿ ಭಾಳ ಆತ್ಮೀಯ ಇರುವಾಗ, ಆವಾಗ ಕುಮಾರಣ್ಣ ನನಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅಂತ ಇದ್ದೆ. ಅವತ್ತಿಂದ ಹೇಳ್ಕೊಂಡು ಬರ್ತಾರೆ. ಇವತ್ತು ಅದಕ್ಕೆ ಏನಂತ, ಅಂಥದ್ದು ಏನಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ. ಈಗ ನಾನು ಈಗ ಮೊದಲೇ ಬಾರಿ ಕರೆದಿದ್ರೆ ನಾನು ಕ್ಷಮೆ ಕೇಳ್ಬೋದಾಗಿತ್ತು ಮೊದಲೇ ಬಾರಿ. ಅವತ್ತಿಂದ ಹೇಳ್ತಲ್ಲ, ನನ್ನ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ರು, ನಾನು ಅವ್ರಿಗೆ ಕರೆಯೋಣ ಅಂತ ಇದೆ. ಹಂಗೂ ಅವ್ರಿಗೇನಾರ ಯಾರಿಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ, ಅದೇನಿದೆ ತಪ್ಪೇನಿದೆ. ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಿರೋದು, ಇವತ್ತಿಲ್ಲ ಇದು. ಅವ್ರು ಅವತ್ತಿಂದನು ಅವ್ರು ನನಗೆ ಕುಳ್ಳಣ್ಣ ಅನ್ನೋರು, ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು. ಏ ರೀ ಸ್ವಾಮಿ, ನಾನಂತ ಹೇಳಿ ಹಂಗೆ ನೋವಾದ್ರೆ ನಾನು ಕ್ಷಮೆ ಕೇಳ್ತೀನಿ ಅಲ್ಲ, ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಿನಲ್ಲ. ನಾವು ಈಗ ನಾನೇನಂತ, ಈಗ ಯಾರಿಗಾದಿಂದ ನಾವು ಇವತ್ತೇನು ಹೊಸದಾಗಿರಲಿಲ್ಲ, ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು. ಇವತ್ತು ಆ ಹೇಳಿದಿಂದ ಯಾರಿಗಾನ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ. ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು? ಇವತ್ತು ಬ್ರದರ್ ಮೊದಲೇ ಬಾರಿ ಏನು ಹೇಳಿಲ್ಲ, ನಾನು ಮೊದಲೇ ಬಾರಿ ಏನಿಲ್ಲ ಹೇಳಿಲ್ವಾ. ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು, ನಾನು ಕರೆಯೋಣ ಅನ್ನೋನು. ಈಗ ಆದ್ದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಇದರ ಜೊತೆಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದ ಪುನೀತ ಕೆರೆಹಳ್ಳಿ ಕೂಡ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಲೇ ತುರ್ಕಾ ಜಮೀರ್ ಅಹಮದ್ ಖಾನ್, ನಮ್ಮದೇ ನಾಡಿನಲ್ಲಿ ನಿಂತು ನಮ್ಮದೇ ನಾಡಿನ ನಾಯಕನೊಬ್ಬನನ್ನ ನಮ್ಮದೇ ನಾಡಿನ ಜನರೆದುರಿಗೆ ನಿಂತು ಅವರ ಬಣ್ಣವನ್ನ ಹಂಗಿಸಿ ಕರಿಯ ಕುಮಾರಸ್ವಾಮಿ ಕಾಲ ಕುಮಾರಸ್ವಾಮಿ ಅನ್ನುವಷ್ಟು ದುರಂಕಾರ ದರ್ಪ ಬಂತ ನಿನಗೆ. ಕೋನ್ ಬಲ್ರಾಸು ಅಮರ ಕಾಲ ಕುಮಾರಸ್ವಾಮಿ, ಕೋನ್ ಬಲ್ರಾಸು ಅಮರ ಕಾಲ ಕುಮಾರಸ್ವಾಮಿ. ಲೇ ತುರ್ಕಾ, ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ಪತ್ರಕರ್ತರ ಪ್ರಶ್ನೆ ಮಾಡಿದ್ರೆ ಕಪ್ಪುಗಿದ್ದಾರೆ ಕರಿಯ ಅಂದೆ, ಅವ್ರು ಕಪ್ಪುಗಿರೋ ಹೊತ್ತಿಗೆ ತಾನೇ ನಾನು ಕರಿಯ ಅಂದೆ ಅಂತ ದುರಂಕಾರದ ಉತ್ತರವನ್ನ ಕೊಡ್ತೀಯ. ಇರ್ ಕುಮಾರಸ್ವಾಮಿ ಏನಾರ ಬೆಳ್ಳಿಗೆ ಇಟ್ಬಿಟ್ಟು ನಾನು ಕರ್ರಿಗಿದಾರ ಅಂತ ಹೇಳ್ಬಿಟ್ರೆ ತಪ್ಪು ನಂದು, ಅವ್ರು ಇರೋದೆ ಕರ್ರಿಗೆ. ಇರ್ ಕುಮಾರಸ್ವಾಮಿ ಏನಾರ ಬೆಳ್ಳಿಗೆ ಇಟ್ಬಿಟ್ಟು ನಾನು ಕರ್ರಿಗಿದಾರ ಅಂತ ಹೇಳ್ಬಿಟ್ರೆ ತಪ್ಪು ನಂದು, ಅವ್ರು ಇರೋದೆ ಕರ್ರಿಗೆ. ಲೇ ತುರ್ಕಾ, ಲೇ ಅರೇಬಿಕ್ ತಳಿ ಜಮೀರ್ ಅಹಮದ್ ಖಾನ್, ನಿಮ್ಮ ಅಲ್ಲ ಯಾವ ಬಣ್ಣ ಇದ್ದಾನೆ ಒಂದ್ ಸ್ವಲ್ಪ ಹೇಳ್ತೀಯ? ನಾನು ಒಪ್ಪಿಕೊಳ್ತಾನೆ, ನಾವು ಹಿಂದೂಗಳು, ನಾವು ಕಪ್ಪಗಿದ್ದೇವೆ, ನಮ್ಮ ನಾವು ಪೂಜಿಸುವ ಕೃಷ್ಣನೂ ಕೂಡ ಕಪ್ಪಗಿದ್ದಾನೆ. ನೀನು ನಿತ್ಯ ನಮಾಜ್ ಮಾಡುವ ಅಲ್ಲ ಯಾವ ಬಣ್ಣ ಅಂತ ಹೇಳ್ತೀಯ? ಬೇಡ, ಬಣ್ಣ ಹೇಳೋದಕ್ಕೆ ಭಯ ಆಗಬಹುದು. ಅಲ್ಲ ಗಂಡೋ ಹೆಣ್ಣು,
ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀನ್ ಹೇಳದಲ್ಲ ಕಪ್ಪುಗಿದಾನೆ, ಅದಕ್ಕೆ ಕಪ್ಪು ಅಂದೆ, ನನ್ ತಪ್ಪೇನು ಅಂದಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಿಮ್ಮ ಅಲ್ಲ ಯಾವ ಬಣ್ಣ? ಅಲ್ಲ ಕಪ್ಪುಗಿದಾನೋ ಬೆಳ್ಳುಗಿದಾನೋ? ಯಾಕೆ ಗೊತ್ತಾದ್ರೆ ನಾನು ಅದೇ ಬಣ್ಣ ಹಿಡಿದು ಕರೆಯಬಹುದಲ್ಲ. ಹೇಳು, ನಿತ್ಯ ನಮಾಜ್ ಮಾಡುವ ನೀನು ಅಲ್ಲ ಯಾವ ಬಣ್ಣ ಅಂತ ಹೇಳು. ಅಲ್ಲ ಗಂಡೋ ಹೆಣ್ಣೋ ಅಂತ ಹೇಳು. ಹೇಳೋಕ್ಕಾಗತ್ತಾ? ಹಾಗಲ್ಲ. ಅಲ್ಲ ಹಿಂದೂಗಳ ವರ್ಣದ ಬಗ್ಗೆ ಮಾತಾಡ್ತೀಯ? ಲೇ ತುರ್ಕ, ಲೇ ಅರಬಿಕ್ ತಳಿ, ಇದು ಕರುನಾಡು ಕಣೋ, ಕಪ್ಪು ಮಣ್ಣಿನ ನಾಡು ಕಣೋ ಇದು. ಅದು ನಮ್ಮ ಹಿಂದೂ ನಾಯಕನೊಬ್ಬನನ್ನ ಹಿಂದೂಗಳ ಮುಂದೆಯೇ, ಹಿಂದೂಗಳ ನೆಲದಲ್ಲಿಯೇ ನಿಂತು ಕರಿಯ ಅಂತ ಕರಿತೀಯ ಅನ್ನೋದಾದ್ರೆ ನಿನ್ನ ದರ್ಪ ದುರಂಕಾರ ಎಷ್ಟಿರಬೇಕು? ಇದು ಹಿಂದೂಗಳ ದೌರ್ಬಲ್ಯವೇ, ಒಪ್ಪಿಕೊಳ್ತವೆ ಇದು ಹಿಂದೂಗಳ ದೌರ್ಬಲ್ಯವೇ. ಆದ್ರೆ ನಿನಗೊಂದು ಸವಾಲು ಹಾಕ್ತಾ ಇದ್ದೇನೆ ಜಮೀರ್ ಅಹಮದ್ ಖಾನ್. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇನ್ನೊಮ್ಮೆ ಹಾಸನದಲ್ಲೋ ಮಂಡ್ಯದಲ್ಲೋ ನಿಂತು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಹಾಸನದ ಗಡಿಯನ್ನೋ ಮಂಡ್ಯ ಗಡಿಯನ್ನೋ ದಾಟಿ ನೀನು ಆಚೆಗೆ ಬಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳಿ ಕರ್ಕೊಳ್ತಾನೆ. ಎಲ್ಲೋದ್ರೂ ಕನ್ನಡಪರ ಸಂಘಟನೆಗಳು ಈಗ ಪ್ರಶ್ನೆ ಮಾಡ್ಬೇಕ್ರಿ, ಬನ್ರಿ ಆಚೆಗೆ. ಕನ್ನಡ ನಾಡಿನ ಮಗನೊಬ್ಬನನ್ನ, ಕನ್ನಡ ನಾಡಿನ ವ್ಯಕ್ತಿಯೋರ್ವನನ್ನ, ಕನ್ನಡಿಗನೊಬ್ಬನನ್ನ, ಇಡೀ ರಾಷ್ಟ್ರ ವ್ಯಾಪಿ ಕನ್ನಡದ ಮೆರಗನ್ನ ಚೆಲ್ಲಿದ ವ್ಯಕ್ತಿಯೋರ್ವನನ್ನ ಇವತ್ತು ಇದೇ ತುರ್ಕ ಅರೇಬಿಕ್ ತಳಿ, ದಿನ ಬೆಳಗಾದ್ರೆ ಉರ್ದುವಿನಲ್ಲಿ ಮಾತಾಡು ಅರೇಬಿಕ್ ತಳಿ ಒಬ್ಬ, ತುರ್ಕ ಒಬ್ಬ, ನಮ್ಮ ನಾಡಿನ ಹೆಮ್ಮೆಯ ನಾಯಕನೊಬ್ಬನನ್ನ ವರ್ಣದಿಂದ ಕರೆದು ಹಂಗಿಸ್ತಿದ್ದಾನೆ, ಬಣ್ಣ ಹಿಡಿದು ಹಂಗಿಸ್ತಿದ್ದಾನೆ ಅಂತ ಅಂದ್ರೆ ಎಲ್ಲಿಗೋಯ್ತ್ರಿ? ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ಳೋ ಅಂತ ಸಂವಿಧಾನ ರಕ್ಷಕರು ಬರ್ಬೇಕೀಗ ಬೀದಿಗೆ ಬಂದು ಮಾತಾಡ್ಬೇಕು. ವರ್ಣದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಬಾರದು, ತೇಜೋವಧೆ ಮಾಡಬಾರದು, ಯಾವುದೇ ವ್ಯಕ್ತಿಯನ್ನ ನಿಂದಿಸಬಾರದು ಅಂತ ಹೇಳಿ ಸಂವಿಧಾನದಲ್ಲಿ ಇಲ್ವಾ? ವರ್ಣ ಜಾತಿ ಲಿಂಗದ ತಾರತಮ್ಯ ಮಾಡಬಾರದು ಅಂತ ಇಲ್ವಾ? ಆದ್ರೂ ಕೂಡ ಬಹಿರಂಗ ಸಭೆಯಲ್ಲಿ ನಿಂತು ಒಬ್ಬರನ್ನ ಕರಿಯ ಅಂತ ಕರೀತಾನೆ ಅಂತ ಅಂದ್ರೆ ಎಷ್ಟು ನೋವಾಗಬೇಡ ನಮಗೆ? ಲೇ ತುರ್ಕ ಜಮೀರ್ ಅಹಮದ್, ಬರ್ದಿಡ್ಕೋ, ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ, ಬರ್ದಿಡ್ಕೋ. ನಿನ್ನ ಈ ದುರಂಕಾರ ದರ್ಪಕ್ಕೆ ನಾನೇ ಕೊನೆ ಆಡ್ತೇನೆ ಜಮೀರ್ ಅಹಮದ್ ಖಾನ್, ಹರಬಿತ್ತಳಿ ತುರ್ಕ ಜಮೀರ್ ಅಹಮದ್ ಖಾನ್, ನಿನಗೆ ಕೊನೆ.